ಬ್ರಹ್ಮಾವರದಿಂದ ಚಾಂತಾರುಪೇತ್ರಿ ಸಂಪರ್ಕಿಸುವ ರಸ್ತೆ ಉದ್ದದ ಎರಡು ಪಾರ್ಶ್ವಗಳಲ್ಲೂ ಹೆಮ್ಮರವಾದ ಮರಗಳು ಸಿಗ್ತವೆ. ಅವುಗಳಿಗೆ ಜಾಹೀರಾತು ಫಲಕ ಅಳವಡಿಸಿರುವುದರಿಂದ ಕಬ್ಬಿಣದ ಮುಳ್ಳುಗಳ ಹೊಡೆಸಿಕೊಂಡು ಹಿಂಸೆ ಅನುಭವಿಸುತ್ತಿರುವುದು ಕಂಡುಬಂದಿದೆ. ಇದು ಪರಿಸರ ಪ್ರೇಮಿಗಳ ಆಕ್ರೋಶಕ್ಕೂ ಕಾರಣವಾಗಿದೆ. ಯಾವುದೇ ಜಾಹೀರಾತು ಫಲಕಗಳನ್ನು ಸಾರ್ವಜನಿಕ ಸ್ಥಳಗಳಲ್ಲಿ ಅಳವಡಿಸುವಾಗ ಸ್ಥಳೀಯ ಆಡಳಿತ ವ್ಯವಸ್ಥೆಗಳಿಂದ ಪರವಾನಗಿ ಪಡೆಯಬೇಕಾಗಿರುವುದು ಕಡ್ಡಾಯವಾಗಿರುತ್ತದೆ. ಜೊತೆಯಲ್ಲಿ ಪರಿಸರಕ್ಕೆ ಹಾನಿಯಾಗದ ರೀತಿಯಲ್ಲಿ ಸೂಕ್ತ ಆಯಕಟ್ಟಿನ ಸ್ಥಳಗಳಲ್ಲಿ ಅಳವಡಿಸುವ ಬಗ್ಗೆಯೂ ನಿಯಮಾವಳಿಗಳು ಇರುತ್ತವೆ. ಆದರೆ ಇಲ್ಲಿ ನಿಯಮಾವಳಿಗಳು ಗಾಳಿಗೆ ತೂರಲಾಗಿದೆ. ಸಾಲು ಮರಗಳು ಇಲ್ಲಿ ಜಾಹೀರಾತು ಫಲಕ ಅಳವಡಿಸುವ ಕಂಬಗಳಾಗಿವೆ. ಮರಗಳು ನಿರಂತರ ಹಲ್ಲೆಗೊಳಗಾಗುತ್ತಿವೆ. ರಸ್ತೆಯುದ್ದಕ್ಕೂ ಮರಗಳ ಕಾಂಡಗಳಿಗೆ ಮಳೆ ಜಡಿದ ಫಲಕಗಳು ಇಲ್ಲಿ ರಸ್ತೆಯುದ್ದಕ್ಕೂ ಕಾಣಲು ಸಿಗುತ್ತವೆ. ಪರಿಸರದ ಸೌಂದರ್ಯವು ಕೆಟ್ಟಿದೆ. ಕೆಲವು ಕಡೆ ಮರಗಳ ಬುಡದಡಿಯಲ್ಲಿ ಕಸ ರಾಶಿಗೊಳಿಸಿ ಬೆಂಕಿಟ್ಟಿದ್ದು ಕಂಡುಬಂದಿದೆ. ಸ್ಥಳೀಯಾಡಳಿತ ವ್ಯವಸ್ಥೆ ಹಾಗೂ ಅರಣ್ಯ ಇಲಾಖೆಗಳು ಬ್ರಹ್ಮಾವರ ಸುತ್ತಮುತ್ತಲ ಪರಿಸರದ ಸಾಲು ಮರಗಳ ಮೇಲೆ ನಡೆಯುತ್ತಿರುವ ಹಲ್ಲೆಗಳನ್ನು ತಡೆಯಬೇಕು ಹಾಗೂ ಮರಗಳಿಗೆ ಮಳೆ ಜಡಿದು ಅಳವಡಿಸಿದ ಜಾಹೀರಾತು ಫಲಕಗಳನ್ನು ತೆರವುಗೊಳಿಸಬೇಕು. ಇಂತಹ ಪರಿಸರ ಹಾನಿಕಾರಕ ಕೃತ್ಯಗಳು ಮುಂದೆ ನಡೆಯದಂತೆ ಎಚ್ಚರಿಕೆ ವಹಿಸಬೇಕು ಎಂದು ಉಡುಪಿ ಜಿಲ್ಲಾ ನಾಗರಿಕ ಸಮಿತಿ ಟ್ರಸ್ಟ್ ಇದರ ಪದಾಧಿಕಾರಿಗಳಾದ ನಿತ್ಯಾನಂದ ಬಳಕಾಡು, ತಾರನಾಥ್ ಮೇಸ್ತಾ ಶಿರೂರು ಆಗ್ರಹಿಸಿದ್ದಾರೆ.